ಎರಡನೇ ಬಾರಿಗೆ ಕೊರೋನಾ ಬಂದಿತ್ತು ಯಡಿಯೂರಪ್ಪನವರಿಗೆ. ಸೊ ಫೈನಲಿ ಯಡಿಯೂರಪ್ಪನವರು ಎರಡನೇ ಬಾರಿಗೂ ಕೂಡ ಕೊರೋನಾವನ್ನ ಗೆದ್ದಿದ್ದಾರೆ. ಬಿಎಸ್ವೈ ಗುಣಮುಖರಾಗಿದ್ದಾರೆ. ಇಂದು ಮಣಿಪಾಲ್ ಆಸ್ಪತ್ರೆಯಿಂದ ಯಡಿಯೂರಪ್ಪನವರು ಡಿಸ್ಚಾರ್ಜ್ ಆಗಿದ್ದಾರೆ. ಡಿಸ್ಚಾರ್ಜ್ ಬಳಿಕ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು, ರಾಜ್ಯದಲ್ಲಿ ಕೊರೋನಾ ಜಾಸ್ತಿ ಆಗ್ತಾ ಇದೆ, ಒಂದೇ ಮನೆಯಲ್ಲಿ ಇಬ್ಬರು ಮೂವರು ಕೊರೋನಾ ಸೋಂಕಿಗೆ ಗುರಿಯಾಗ್ತಾ ಇದ್ದಾರೆ, ಹೀಗಾಗಿ ಜನರು ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಯಡಿಯೂರಪ್ಪನವರಿಗಿನ್ನ ಬೆಸ್ಟ್ ಎಕ್ಸಾಂಪಲ್ ಮತ್ತೊಬ್ರು ಬೇಡ, ಯಾಕೆಂದ್ರೆ ಅವರಿಗೆ ಎರಡನೇ ಬಾರಿಗೆ ಬಂದಿತ್ತು, ಇನ್ನ ಅವರ ಮನೆಯಲ್ಲೇ ಅವರ ಮೊಮ್ಮಗಳಿಗೂ ಕೂಡ ಬಂದಿತ್ತು, ಹಾಗೆ ಅವರ ಮೊಮ್ಮಗಳ ಗಂಡನಿಗೂ ಕೂಡ ಬಂದಿತ್ತು. ಸೋ ಹೀಗಾಗಿ ಯಡಿಯೂರಪ್ಪನವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ, ರಾಜ್ಯದ ಜನ ಎಚ್ಚರಿಕೆಯಿಂದ ಇರಿ ಅಂತ. ಈಗ ಆಲ್ರೆಡಿ ಯಡಿಯೂರಪ್ಪನವರು ಡಿಸ್ಚಾರ್ಜ್ ಆಗಿ ತಮ್ಮ ಸರ್ಕಾರಿ ನಿವಾಸಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಕೂಡ ಮಾತನಾಡಿದ್ದಾರೆ ಯಡಿಯೂರಪ್ಪನವರು, ಕೊರೋನಾ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸೋ ಹೀಗಾಗಿ ಎಲ್ಲರೂ ಕೂಡ ಜಾಗೃತರಾಗಿರಿ, ಎಚ್ಚರಿಕೆಯಿಂದ ಇರಿ, ಏಕೆಂದರೆ ಈ ಕೊರೋನಾ ಜಾಸ್ತಿ ಆಗ್ತಾ ಇರುವಂಥದ್ದು ಸಾಕಷ್ಟು ಆತಂಕ ಅಂತೂ ದೊಡ್ಡ ಮಟ್ಟದಲ್ಲೇ ಸೃಷ್ಟಿ ಮಾಡಿದೆ ಅಂತ ಕೂಡ ಅವರು ಕೇಳ್ಕೊಂಡಿರುವಂಥದ್ದು. ಎಲ್ಲರೂ ಜಾಗೃತಿಯಿಂದ ಇದ್ದು ಕೊರೋನಾದಿಂದ ದೂರ ಇರಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈಗ ಎರಡು ಮೂರು ಕೇಸ್ಗಳು ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆತಂಕ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಯಡಿಯೂರಪ್ಪನವರು ಡಿಸ್ಚಾರ್ಜ್ ಆದ ಬಳಿಕ ಮಾಧ್ಯಮಗಳ ಮುಂದೆ ಬಂದು ಮಾತನಾಡಿದರು. ಆಸ್ಪತ್ರೆಯಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರು ಅಲ್ಲೇ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸಭೆಗಳನ್ನು ಮಾಡ್ತಾ ಇದ್ರು. ಇದು ಕೊರೋನಾ ಟ್ರಿಪಲ್ ಶಾಕಿಂಗ್ ಸುದ್ದಿ. ದೇಶಕ್ಕೆ ಟ್ರಿಪಲ್ ಮ್ಯೂಟೆಂಟ್ ವೈರಸ್ ಸಂಕಷ್ಟ ಎದುರಾಗಿದೆ. ಇಷ್ಟೇ ಅಲ್ಲ, ಇನ್ನೂ ಕೂಡ ಕಾಡಲಿದೆ ಕೊರೋನಾ. ಇಷ್ಟು ದಿನ ಡಬಲ್ ಮ್ಯೂಟೆಂಟ್ ಒಂದು ದೊಡ್ಡ ಆತಂಕವನ್ನು ಸೃಷ್ಟಿಯನ್ನು ಮಾಡಿತ್ತು, ಈಗ ಟ್ರಿಪಲ್ ಮ್ಯೂಟೆಂಟ್ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ ದೇಶದಲ್ಲಿ. ಯಾಕೆಂದರೆ ದಿನೇ ದಿನೇ ಪ್ರಕರಣಗಳು ಜಾಸ್ತಿ ಆಗ್ತಾ ಇದಾವೆ, ನೀವು ಕೂಡ ನೋಡ್ತಾ ಇದ್ದೀರಾ. ಈಗ ಆಲ್ರೆಡಿ 314,000ಕ್ಕೆ ಬಂದು ತಲುಪಿರುವಂಥದ್ದು ದೇಶದಲ್ಲಿ ದಿನ ಒಂದಕ್ಕೆ ಕೊರೋನಾ ಪ್ರಕರಣಗಳು. ಭಾರಿ ಅಪಾಯ ಕೂಡ ಇರುವಂಥದ್ದು ಈ ಮೂರನೇ ರೂಪಾಂತರಿ ವೈರಸ್ನಿಂದ. ಭಾರಿ ವೇಗವಾಗಿ ಹರಡ್ತಾ ಇದೆ ಈ ಒಂದು ವೈರಸ್, ತಜ್ಞರಿಂದ ಹೊರಬಿದ್ದಿದೆ ಆತಂಕಕಾರಿ ಮಾಹಿತಿ. ಮಹಾರಾಷ್ಟ್ರ, ದೆಹಲಿ, ಪಶ್ಚಿಮ ಬಂಗಾಳದಲ್ಲಿ ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ಟೆನ್ಷನ್ ಇದೆ. ಮೂರು ವೈರಸ್ಗಳಿಂದ ಸೃಷ್ಟಿಯಾಗಿರುವಂಥ ಬಲಿಷ್ಠ ವೈರಸ್ ಇದು. ಮೂರು ಕೊರೋನಾ ವೈರಸ್ಗಳು ರೂಪಾಂತರಗೊಂಡಿರುವಂಥ ವೈರಸ್ಗಳಿಂದ ಸೇರಿ ಸಮ್ಮಿಲನ ಆಗಿ ಈ ಒಂದು ಟ್ರಿಪಲ್ ಮ್ಯೂಟೆಂಟ್ ವೈರಸ್ ರಚನೆ ಆಗಿರುವಂಥದ್ದು. ಇದು ಇನ್ನಷ್ಟು ಡೇಂಜರಸ್ ಅಂತೆ. ಮೊದಲೇ ಕೊರೋನಾ ಡೇಂಜರಸ್ಸು, ಅದರಲ್ಲಿ ಇದು ಇನ್ನಷ್ಟು ಡೇಂಜರಸ್. ಯಾವ ರೀತಿಯಾಗಿ ಅಂದರೆ, ಈಗ ಮಾಮೂಲಿಯಾಗಿ ಇರುವಂಥ ಕೊರೋನಾ ವೈರಸ್ಗಳು ಏನಿದ್ದಾವೆ, ಅವು ರೋಗ ನಿರೋಧಕ ಶಕ್ತಿ ಇದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಮಾಡುವಂಥದ್ದು ಕಷ್ಟ. ಆದರೆ ಇದು ರೋಗ ನಿರೋಧಕ ಶಕ್ತಿ ಎಷ್ಟೇ ಇರಲಿ, ಅದ್ಯಾವುದನ್ನು ಕೂಡ ಲೆಕ್ಕಕ್ಕಿಟ್ಕೊಳ್ಳೋದಿಲ್ಲ, ಎಲ್ರಿಗೂ ಅಪಾಯವನ್ನು ತಂದೊಡ್ಡುತ್ತೆ. ನಿಮಗೆ ತೋರಿಸ್ತಾ ಇದ್ವಿ ಟ್ರಿಪಲ್ ಮ್ಯೂಟೆಂಟ್ ವೈರಸ್ನ ಒಂದು ರಚನೆ ಯಾವ ರೀತಿಯಾಗಿ ಆಯಿತು, ಯಾವ ರೀತಿಯಾಗಿ ಅದು ಅಪಾಯವನ್ನು ತಂದಿಡ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಾ. ರೋಗ ನಿರೋಧಕ ಶಕ್ತಿಗೂ ಕೂಡ ಬಗ್ಗೋದಿಲ್ಲ ಈ ಟ್ರಿಪಲ್ ಮ್ಯೂಟೆಂಟ್ ವೈರಸ್, ಆರೋಗ್ಯವಂತರಿಗೂ ಕೂಡ ವಕ್ಕರಿಸ್ತಾ ಇದೆ. ಎಷ್ಟೇ ರೋಗ ನಿರೋಧಕ ಶಕ್ತಿ ಇದ್ರೂ ಕೂಡ ಯೂಸ್ ಆಗೋದಿಲ್ಲ, ಜೀವಕ್ಕೆ ಬಹುಬೇಗ ಅಪಾಯವನ್ನು ತರ್ತಾ ಇದೆ. ಈ ಒಂದು ಕಾರಣಕ್ಕೇನೆ ಸಾಕಷ್ಟು ಸಾವುಗಳಾಗ್ತಾ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಇದು ಹರಡ್ತಾ ರೂಪಾಂತರ ಆಗ್ತಾ ಹೋಗುತ್ತೆ. ಇನ್ನೂ ಕೂಡ ಪಶ್ಚಿಮ ಬಂಗಾಳ, ದೆಹಲಿಯಲ್ಲಿ ಟ್ರಿಪಲ್ ಮ್ಯೂಟೆಂಟ್ ವೈರಸ್ ಇರುವಂಥದ್ದು. ಸೊ ಹಾಗಾಗಿನೇ ಅಲ್ಲೂ ಕೂಡ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಇದಕ್ಕೆ ಹೊಸ ಲಸಿಕೆ ಅಧ್ಯಯನ ಮುಖ್ಯ ಅನ್ನೋದ್ರ ಬಗ್ಗೆನೂ ಕೂಡ ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲೂ ಕೂಡ ಈ ಪರಿಯಾಗಿ ಬರ್ತಾ ಇರುವಂತಹ ಪ್ರಕರಣಗಳನ್ನ ಗಮನಿಸ್ತಾ ಇದ್ರೆ ರೂಪಾಂತರಿ ವೈರಸ್ಸು ಕೂಡ ಒಂದು ರೀಸನ್ ಅಂತ ಸುಧಾಕರ್ ಅವರು ಹೇಳಿರುವಂಥದ್ದು. ರೂಪಾಂತರಿ ವೈರಸ್ನ ಹಿನ್ನೆಲೆಯಲ್ಲೇ ಸಾಕಷ್ಟು ಪ್ರಕರಣಗಳು ದಿನೇ ದಿನೇ ವರದಿ ಆಗ್ತಾನೆ ಇರುವಂಥದ್ದು, ಅತಿ ಹೆಚ್ಚಾಗಿ ವರದಿ ಆಗ್ತಾ ಇದಾವೆ, ಸಮುದಾಯಕ್ಕೆ ಹರಡಿದೆ. ಎರಡನೇ ಅಲೆಯಲ್ಲಿ ಬಂದಿರುವಂಥದ್ದು ರೂಪಾಂತರಿ ವೈರಸ್, ಎಚ್ಚರಿಕೆಯನ್ನು ವಹಿಸಿ ಅಂತ ಸಚಿವ ಸುಧಾಕರ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದರ ಬಗ್ಗೆ ಅಧ್ಯಯನ ಕೂಡ ನಡೀತಾ ಇದೆ. ಆದಷ್ಟು ಮಾರ್ಗಸೂಚಿಯನ್ನ ಪಾಲಿಸಿ ಎಚ್ಚರದಿಂದ ಇರಿ ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಹೊಸ ರೂಪಾಂತರಗೊಂಡಿರತಕ್ಕಂತ ವೈರಾಣು, ಇದರ ಬಗ್ಗೆ ಆಳವಾದಂತ ಅಧ್ಯಯನಗಳು ನಡೀತಾ ಇದ್ದಾವೆ. ಹಾಗಾಗಿ ನಾವು ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡೋದು ಸರಿಯಲ್ಲ. ಹಾಗಾಗಿ
ನಮಗೆ ಮೂರು ದಾರಿಗಳು ಪ್ರಾರಂಭದಿಂದ ನಾನು ಹೇಳ್ತಾ ಇದ್ದೀನಿ ಒಂದು ನಮಗೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳೋದು ಕಡ್ಡಾಯವಾಗಿ ಮಾಸ್ಕ್ಗಳನ್ನು ಧರಿಸುವಂಥದ್ದು ಅಂತರ ಕಾಯ್ದುಕೊಳ್ಳುವಂಥದ್ದು ಇದು ಬಹಳ ಮುಖ್ಯವಾಗಿ ಇದು ಎಲ್ಲದಕ್ಕಿನ್ನೂ ಕೂಡ ಶ್ರೇಷ್ಠವಾಗಿರ್ತಕ್ಕಂತಹ ಲಸಿಕೆ ನನ್ನ ಪ್ರಕಾರ ಎರಡನೇದು ನಿಜವಾದಂಥ ಲಸಿಕೆನೇ ನಮಗೆ ಬಂದಿದೆ ನೆನ್ನೆನೇ ಹೇಳಿದ್ದೀನಿ ನಿಮಗೆ ಶೇಕಡ 99.96% ಯಾರು ಲಸಿಕೆ ತೆಗೆದುಕೊಂಡಿದ್ದಾರೆ ಅವರಿಗೆ ಸೋಂಕು ತಗಲಿಲ್ಲ 12 ಕೋಟಿ 70 ಲಕ್ಷ ಜನರಲ್ಲಿ ಮೂರನೇ ಅಂಶ ನಮಗೆ ರೋಗದ ಲಕ್ಷಣಗಳು ಬಂದ ಕೂಡಲೇ ಟೆಸ್ಟ್ ಅನ್ನು ಮಾಡಿಸಬೇಕು ಟೆಸ್ಟ್ ಅನ್ನು ಮಾಡಿಸಿ ನಮ್ಮ ಆರೋಗ್ಯ ಅಧಿಕಾರಿಗಳ ಸಂಪರ್ಕದಲ್ಲಿದ್ದು ವೈದ್ಯರುಗಳ ಸಂಪರ್ಕದಲ್ಲಿದ್ದು ಅವರ ಮಾರ್ಗದರ್ಶನದಂತೆ ಚಿಕಿತ್ಸೆಯನ್ನು ಪಡೆದುಕೊಳ್ಳೋದು ಇದು ಮೂರು ಸ್ಪಷ್ಟ ದಾರಿಗಳಿದ್ದಾವೆ ಖಂಡಿತವಾಗಿಯೂ ಕೂಡ ಈ ಲಸಿಕೆ ಇವತ್ತು ನಮಗೆ ಇರತಕ್ಕಂಥ ಲಸಿಕೆ ಬಹಳ ಫಲಕಾರಿಯಾಗಿದೆ ಇದನ್ನು ಖಂಡಿತವಾಗಿಯೂ ತೆಗೆದುಕೊಳ್ಳಿ ಸರ್ ಟ್ರಿಪಲ್ ಮ್ಯೂಟೆಂಟ್ ಭಾರತಕ್ಕೆ ಗಂಡಾಂತರವಾಗಿರುವಂಥದ್ದು ಇಷ್ಟು ದಿನ ಡಬಲ್ ಮ್ಯೂಟೆಂಟ್ ಅನ್ನುವಂಥದ್ದು ಒಂದು ಆತಂಕವನ್ನು ಸೃಷ್ಟಿ ಮಾಡಿತ್ತು ಇದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಆತಂಕವನ್ನು ಹೇಳಿದರು ತಜ್ಞರು ಈಗ ಟ್ರಿಪಲ್ ಮ್ಯೂಟೆಂಟ್ ಏನಿದೆ ಈ ಟ್ರಿಪಲ್ ಮ್ಯೂಟೆಂಟ್ ಮೂರು ವೈರಸ್ಗಳ ಸಮ್ಮಿಲನದಿಂದ ರಚಿತವಾಗಿರುವಂಥದ್ದು ಇದು ಇನ್ನಷ್ಟು ಡೇಂಜರಸ್ ಇದು ಯಾವ ರೀತಿಯಾಗಿ ಡೇಂಜರಸ್ ಅಂದರೆ ಈ ಹಿಂದಿನ ಕೊರೋನಾ ವೈರಸ್ಗಳ ರೀತಿಯಲ್ಲ ಈ ಒಂದು ಕೊರೋನಾ ವೈರಸ್ ಏನಿದೆ ಟ್ರಿಪಲ್ ಮ್ಯೂಟೆಂಟ್ ವೈರಸ್ ಇದು ರೋಗ ನಿರೋಧಕ ಶಕ್ತಿ ಇದ್ದರೂ ಕೂಡ ಅದನ್ನ ಅದಕ್ಕೆ ಬಗ್ಗೋದಿಲ್ಲ ಅದು ಇನ್ನೂ ದೊಡ್ಡ ಮಟ್ಟದಲ್ಲೇ ಒಂದು ಅಪಾಯವನ್ನು ಸೃಷ್ಟಿ ಮಾಡುತ್ತೆ ಎಷ್ಟೇ ಆರೋಗ್ಯವಂತರಾಗಿದ್ದರೂ ಕೂಡ ಅಷ್ಟೇ ಈ ಟ್ರಿಪಲ್ ಮ್ಯೂಟೆಂಟ್ ಬಂದುಬಿಟ್ರೆ ಅದು ಅಪಾಯ ಮಾತ್ರ ಕಟ್ಟಿಟ್ಟ ಬುತ್ತಿ ಮತ್ತೊಂದು ಕಡೆ ಈ ಒಂದು ಟ್ರಿಪಲ್ ಮ್ಯೂಟೆಂಟ್ ಇಂದ ಸಾವಿನ ಸಂಖ್ಯೆಗಳು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಅಧ್ಯಯನದಲ್ಲಿ ಆ ಒಂದು ವರದಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು ಸೊ ಹೀಗಾಗಿ ಭಾರತಕ್ಕೆ ಈ ಒಂದು ದೊಡ್ಡ ಗಂಡಾಂತರದಿಂದನೇ ದಿನೇ ದಿನೇ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳು ಈಗ ಕಾಡ್ಲಿಕ್ಕೂ ಕೂಡ ಶುರುವಾಗಿದೆ ಯಾಕಂದ್ರೆ ಡಬಲ್ ಮ್ಯೂಟೆಂಟ್ ವೈರಸ್ಸೇ ಒಂದು ಆತಂಕ ಅಂತ ಹೇಳ್ತಾ ಇದ್ರು ತಜ್ಞರು ಆದರೆ ಈಗ ಟ್ರಿಪಲ್ ಮ್ಯೂಟೆಂಟ್ ಅನ್ನುವಂಥದ್ದು ಇನ್ನಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ ಈಗಾಗಲೇ ಸಾಕಷ್ಟು ರಾಜ್ಯಗಳಲ್ಲಿ ಇದು ಪತ್ತೆ ಆಗಿರುವಂಥದ್ದು ಪಶ್ಚಿಮ ಬಂಗಾಳ ದೆಹಲಿ ಛತ್ತೀಸ್ಗಢ ಮಹಾರಾಷ್ಟ್ರದಲ್ಲಿ ಈ ಒಂದು ಟ್ರಿಪಲ್ ಮ್ಯೂಟೆಂಟ್ ಪತ್ತೆ ಆಗಿದೆ ಈ ರಾಜ್ಯಗಳಲ್ಲಿ ಪತ್ತೆ ಆಗಿರುವಂಥದ್ದನ್ನ ನಾವು ಆ ಅಂಕಿ ಸಂಖ್ಯೆಗಳನ್ನು ನೋಡಿದಂಥ ಸಂದರ್ಭದಲ್ಲೂ ಕೂಡ ಆತಂಕ ಸೃಷ್ಟಿಯಾಗುತ್ತೆ ಅಲ್ಲಿ ಅತಿ ಹೆಚ್ಚಾಗಿ ಪ್ರಕರಣಗಳು ವರದಿ ಆಗ್ತಾ ಇರುವಂಥದ್ದು ಈ ಟ್ರಿಪಲ್ ಮ್ಯೂಟೆಂಟ್ ಇಂದನ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟು ಹಾಕ್ತದೆ ಸ್ಪೆಷಲಿ ನಾವು ಮಹಾರಾಷ್ಟ್ರವನ್ನು ಗಮನಿಸೋದಾದ್ರೆ ಅಲ್ಲಿ ದಿನವೊಂದಕ್ಕೆ 50,000 ಹೆಚ್ಚಿನ ಪ್ರಕರಣಗಳು ವರದಿ ಆಗ್ತಾ ಇದಾವೆ ಇನ್ನು ದೆಹಲಿಯಲ್ಲೂ ಕೂಡ ಅಷ್ಟೇ 25,000 ಹೆಚ್ಚಿನ ಪ್ರಕರಣಗಳು ವರದಿ ಆಗ್ತಾ ಇರುವಂಥದ್ದು ಛತ್ತೀಸ್ಗಢದಲ್ಲೂ ಕೂಡ ಅಷ್ಟೇ 15,000 ಹೆಚ್ಚಿನ ಪ್ರಕರಣಗಳು ವರದಿ ಆಗ್ತಾ ಇರುವಂಥದ್ದು ಈ ಪ್ರಕರಣಗಳನ್ನು ಗಮನಿಸ್ತಾ ಇದ್ರೆ ಈ ಈ ಎಲ್ಲ ಪ್ರಕರಣಗಳಿಗೆ ಈ ಒಂದು ಟ್ರಿಪಲ್ ಮ್ಯೂಟೆಂಟೇ ಕಾರಣನ ಈ ಟ್ರಿಪಲ್ ಮ್ಯೂಟೆಂಟ್ ಇಂದನೇ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ದೇಶದಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ ರಾಜ್ಯದಲ್ಲಿ ನಿನ್ನೆಯಿಂದಲೇ ನೈಟ್ ಕರ್ಫ್ಯೂ ಜಾರಿಯಾಗಿದೆ ಅದಕ್ಕೂ ಮುಂಚೆನೂ ಕೂಡ ಇತ್ತು 8 ನಗರಗಳಲ್ಲಿತ್ತು ಈಗ ರಾಜ್ಯದಾದ್ಯಂತ ವಿಸ್ತರಣೆ ಮಾಡೋದ್ರ ಜೊತೆ ಜೊತೆಗೆ ಅದರ ಅವಧಿಯನ್ನು ಕೂಡ ಜಾಸ್ತಿ ಮಾಡಲಾಗಿರುವಂಥದ್ದು ಅದರ ಜೊತೆಗೆ ಇನ್ನಷ್ಟು ಟಫ್ ರೂಲ್ಸ್ಗಳನ್ನು ಜಾರಿಗೆ ತರಲಾಗಿದೆ ರಾಜಧಾನಿಯಲ್ಲಿ ವೀಕೆಂಡ್ ಕರ್ಫ್ಯೂ ಕೂಡ ಇದೆ ಆದರೆ ಜಿಲ್ಲೆಗಳಲ್ಲಿ ಅಂಗಡಿ ಮುಂಗಟ್ಟು ಕ್ಲೋಸ್ ಮಾಡಿಸಲಾಗ್ತಾ ಇದೆ ಕೋಲಾರದಲ್ಲಿ ಎಲ್ಲ ಅಂಗಡಿಗಳನ್ನು ಕೂಡ ಬಂದ್ ಮಾಡಿಸಲಾಗ್ತಾ ಇದೆ ಕೇವಲ ಅಗತ್ಯ ವಸ್ತುಗಳ ಸೇವೆಗೆ ಮಾತ್ರ ಲಭ್ಯ ಇರುವಂಥದ್ದು ಮೆಡಿಕಲ್ ಶಾಪು ತರಕಾರಿ ಅಂಗಡಿ ಹಾಲಿನ ಡೈರಿ ಹಾಗೂ ದಿನಸಿ ಅಂಗಡಿಗಳು ಬಿಟ್ಟು ಉಳಿದ ಅಂಗಡಿಗಳನ್ನು ಪೊಲೀಸರು ಕ್ಲೋಸ್ ಮಾಡಿಸ್ತಾ ಇದ್ದಾರೆ ಡಿಸಿ ಸೂಚನೆ ಇಲ್ಲದಿದ್ದರೂ ಕೂಡ ಅಂಗಡಿಗಳನ್ನು ಕ್ಲೋಸ್ ಮಾಡಿಸ್ತಾ ಇದ್ದಾರೆ ಪೊಲೀಸರು ಅದೇ ರೀತಿ ಹುಬ್ಬಳ್ಳಿಯಲ್ಲೂ ಕೂಡ ಅಷ್ಟೇ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸ್ತಾ ಇದ್ದಾರೆ ದಿನಸಿ ಅಂಗಡಿಗಳನ್ನು ಬಿಟ್ಟು ಅಂದರೆ ಅಗತ್ಯ ಸೇವೆಯ ಅಡಿಯಲ್ಲಿ ಬರುವಂಥ ಅಂಗಡಿಗಳನ್ನು ಬಿಟ್ಟು ಉಳಿದವನ್ನು ಕ್ಲೋಸ್ ಮಾಡಿಸ್ತಾ ಇದ್ದಾರಂತೆ ಮೋಸ್ಟ್ ಪ್ರಾಬಬ್ಲಿ ಪೊಲೀಸರು ಪ್ರಿಕಾಷನ್ ಆಗಿ ಅಲ್ಲೂ ಅಂದರೆ ಜಾಸ್ತಿ ಹರಡಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಇನ್ನೊಂದು ಕಡೆ ಇಲ್ಲಿ ಈಗ ಆಲ್ರೆಡಿ ಆದೇಶ ಇದೆ ಹೋಟೆಲ್ಗಳಲ್ಲಿ ಪಾರ್ಸಲ್ಗೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗಿರುವಂಥದ್ದು
ಸೊ ಹೀಗಾಗಿ ಇನ್ನು ಉಳಿದಂತ ಶಾಪ್ಗಳನ್ನು ಕ್ಲೋಸ್ ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ಮೈಸೂರಿನಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿಸ್ತಾ ಇದ್ದಾರೆ ಪೊಲೀಸರು. ಅಗತ್ಯ ಸೇವೆಗಳನ್ನ ಹೊರತುಪಡಿಸಿ ಉಳಿದ ಅಂಗಡಿಗಳನ್ನ ಮುಚ್ಚಲಿಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಸರ್ಕಾರದ ಆದೇಶ, ರೇಷನ್ ಅಂಗಡಿ, ಹಾಲು, ಹಣ್ಣು, ತರಕಾರಿ, ಆಹಾರಕ್ಕೆ ಬೇಕಾದಂತ ವಸ್ತುಗಳು ಏನೇನಿದೆ ಅಂಗಡಿಗಳು ಅವ್ರು ಮಾತ್ರ ಅವರು ಹೊರತುಪಡಿಸಿ ಬಾಕಿ ಎಲ್ಲ ಶಾಪ್ಸ್ಗಳು ಕ್ಲೋಸ್ ಇರ್ತವೆ. ಅಪ್ ಟು ಇವತ್ತಿಂದ ಮೇ 4th ವರೆಗೆ ಎಲ್ಲ ಅಂಗಡಿಗಳು ಬಂದಿರುತ್ತೆ. ಹಾಸ್ಪಿಟಲೈಸ್ ಇರುತ್ತೆ, ಹಾಸ್ಪಿಟಲ್ ಇರುತ್ತೆ, ಮೆಡಿಕಲ್ ಇರುತ್ತೆ, ಹೋಟೆಲ್ಗಳು ಇರುತ್ತೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಶಿವರಾಮ ಸುಂಡಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವರಾಮ್, ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಶಾಪ್ಗಳನ್ನೆಲ್ಲವನ್ನು ಕೂಡ ಮುಚ್ಚಿಸುವಂತ ಕೆಲಸ ಆಗ್ತಾ ಇದೆಯಂತಲ್ಲ? ಮುಖ್ಯವಾಗಿ ಹುಬ್ಬಳ್ಳಿ ಅಂದ ಕೂಡಲೇ ವಾಣಿಜ್ಯ ನಗರ ಅಂತಲೇ ಫೇಮಸ್. ಇಂತ ಸಂದರ್ಭದಲ್ಲಿ ರಾತ್ರಿ ನೈಟ್ ಕರ್ಫ್ಯೂ ಮುಗಿತು, ಮುಗಿದ ಕೂಡಲೇ ಬೆಳಿಗ್ಗೆಯಿಂದಲೇ ಪೊಲೀಸರು ಅಂಗಡಿ ಮುಗ್ಗಟ್ಟುಗಳು ಮುಚ್ಚಿಸ್ತಾ ಇದ್ದಾರೆ. ಅದರಲ್ಲೂ ಸಹ ವಾಣಿಜ್ಯ ಮಳಿಗೆಗಳೇನಿದಾವೆ, ಬಹುತೇಕ ವಾಣಿಜ್ಯ ಮಳಿಗೆಗಳು ಬಟ್ಟೆ ಇರಬಹುದು, ಬೇರೆ ಬೇರೆ ಶಾಪ್ಸ್ ಎಲ್ಲ ಕ್ಲೋಸ್ ಮಾಡ್ತಾ ಇದ್ರೆ ಬೆಳ್ಳಂ ಬೆಳಿಗ್ಗೆ ಏನು ಪೊಲೀಸರು ಶಾಪ್ ಕ್ಲೋಸ್ ಮಾಡಂತ ಹೇಳಿದ ಕೂಡಲೇ ವರ್ತಕರು ಸಹ ಶಾಕ್ ಆಗಿದ್ದಾರೆ. ಯಾಕಂದ್ರೆ ನಾವು ಸಹಕಾರ ಕೊಡ್ಲಿಕ್ಕೆ ರೆಡಿ ಇದ್ದೀವಿ, ಏನು ವೀಕೆಂಡ್ ಇರ್ಬೋದು, ನೈಟ್ ಕರ್ಫ್ಯೂ ಎಲ್ಲದಕ್ಕೂ ಸಹಕಾರ ಕೊಡೋರು ಇದ್ವಿ. ಈಗ ಏಕಾಏಕಿ ನೀವು ನಮ್ಮ ಶಾಪ್ಗಳನ್ನ ಮುಚ್ಚಂತ ಹೇಳ್ತಾ ಇದ್ದೀರಿ ಅನ್ನೋ ಒಂದು ಮಾತನ್ನು ಹೇಳಿದ್ರೆ ಮತ್ತು ಪೊಲೀಸರ ಕ್ರಮಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರೆ, ಬಹುತೇಕ ಏನು ವಾಣಿಜ್ಯ ಪ್ರದೇಶದಲ್ಲಿ ಇರುವಂತ ಎಲ್ಲಾ ಅಂಗಡಿಗಳನ್ನ ಈಗ ಬೆಳಿಗ್ಗೆಯಿಂದ ಮುಚ್ಚಿಸಲಾಗಿದೆ. ಏನ್ ಎಸೆನ್ಶಿಯಲ್ ಸರ್ವಿಸ್ ಇರುವಂತಹ ಅಗತ್ಯ ವಸ್ತುಗಳ ಅಂಗಡಿಗಳು ಮಾತ್ರ ತೆರೀಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಇದರಿಂದಾಗಿ ಸಾಕಷ್ಟು ಏನು ಹುಬ್ಬಳ್ಳಿ ಸುತ್ತಮುತ್ತ ಹಲವಾರು ಜಿಲ್ಲೆಗಳಿಂದ ಏನು ಖರೀದಿಗೆ ಅಂತ ಬಂದಂತ ಸಂದರ್ಭ ಜನ ಸಹ ನಿರಾಸೆಯಿಂದ ವಾಪಸ್ ಹೋಗ್ತಾ ಇದ್ದಾರೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ರೇಷನ್ ಅಂಗಡಿ ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳು ಅತಿ ಹೆಚ್ಚಾಗಿ ವರದಿಯಾಗ್ತಾ ಇರುವಂತಹ ಸಂದರ್ಭದಲ್ಲಿ ಬೆಡ್ ನ ಸಮಸ್ಯೆ, ಐಸಿಯು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದೀವಿ ರಾಜ್ಯದಲ್ಲಿ. ಇಂತಹ ಸಂದರ್ಭದಲ್ಲಿ ರಾಜಕಾರಣಿಯೊಬ್ರು ಮಾದರಿಯಾಗುವಂತ ಕೆಲಸವನ್ನ ಮಾಡಿದ್ದಾರೆ. ಆ ರಾಜಕಾರಣಿ ಬೇರೆ ಯಾರು ಅಲ್ಲ, ಮಾಜಿ ಜಲಸಂಪನ್ಮೂಲ ಸಚಿವರಾಗಿರುವಂತಹ ಮಾನ್ಯ ಶಾಸಕರು ಕೂಡ ಆಗಿರುವಂತಹ ಎಂಬಿ ಪಾಟೀಲ್. ರಾಜ್ಯದಲ್ಲಿ ಕೊರೋನಾ ರೋಗಿಗಳಿಗೆ ಆಕ್ಸಿಜನ್ ಹಾಗೂ ಐಸಿಯು ಬೆಡ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇದೇ ಕಾರಣಕ್ಕೆ ಮಾಜಿ ಸಚಿವ ಎಂಬಿ ಪಾಟೀಲರ ವಿಜಯಪುರದ ಬಿಎಲ್ಡಿಇ ಆಸ್ಪತ್ರೆಯಲ್ಲಿ ಬೆಡ್ ಸಂಖ್ಯೆಗಳನ್ನು ಹೆಚ್ಚಳ ಮಾಡಲಾಗಿದೆ. 250 ಬೆಡ್ಗಳಿಗೆ ಮೀಸಲಾಗಿದ್ದಂಥ ಕೊರೋನಾ ಹಾಸಿಗೆಗಳ ಸಂಖ್ಯೆಯನ್ನು 500 ಏರಿಕೆ ಮಾಡಲಾಗಿದೆ. ಜನರಲ್ ವಾರ್ಡ್ನಲ್ಲಿ 200, ಐಸಿಯುನಲ್ಲಿ 50 ಮತ್ತು ಸ್ಪೆಷಲ್ ರೂಮ್ಗಳಲ್ಲಿ 50, ಒಟ್ಟು 300 ಆಕ್ಸಿಜನ್ ಬೆಡ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲದೆ 200 ಐಸೋಲೇಷನ್ ಬೆಡ್ಗಳು ರೋಗಿಗಳಿಗೆ ಒದಗಿಸಲಾಗ್ತಾ ಇದೆ. ಅಲ್ಲದೆ ಸರ್ಕಾರ ಖಾಸಗಿ ಆಸ್ಪತ್ರೆಗಳಿಗೆ ನಿಗದಿಪಡಿಸಿದಂತಹ ಚಿಕಿತ್ಸಾ ದರಕ್ಕಿಂತಲೂ ಕೂಡ ಬಿಎಲ್ಡಿಇ ಆಸ್ಪತ್ರೆಯಲ್ಲಿ 70% ಕಡಿಮೆ ಶುಲ್ಕವನ್ನು ಕಳೆದ 2 ತಿಂಗಳಿಂದಲೂ ಕೂಡ ಪಡೆಯಲಾಗ್ತಾ ಇದೆ. ಇದೇ ರೀತಿ ರಿಯಾಯಿತಿ ಶುಲ್ಕವನ್ನು ಮುಂದುವರಿಸಲಿಕ್ಕೆ ನಿನ್ನೆ ನಡೆದಂತಹ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಅಂತ ಮಾಜಿ ಸಚಿವರಾಗಿರುವಂತಹ ಎಂಬಿ ಪಾಟೀಲ್ರು ಹೇಳಿದ್ದಾರೆ. ಇದಲ್ಲದೆ ನಾನ್ ಕೋವಿಡ್ ರೋಗಿಗಳಿಗೆ ಹಾಸಿಗೆ ಶುಲ್ಕ, ಊಟ, ಔಷಧ, ಶಸ್ತ್ರಚಿಕಿತ್ಸೆಗಳು ಹಾಗೂ ಸಾಮಾನ್ಯ ತಪಾಸೆಗಳು ಸಂಪೂರ್ಣವಾಗಿ ಉಚಿತವಾಗಿವೆ. ಇದು ಆಸ್ಪತ್ರೆಯ ಮಕ್ಕಳ ವಿಭಾಗದಿಂದ ಹಿಡಿದು ಎಲ್ಲ ವಿಭಾಗಗಳಲ್ಲಿ ದಾಖಲಾಗುವಂತಹ ಎಲ್ಲ ಸಾಮಾನ್ಯ ವಿಭಾಗದ ರೋಗಿಗಳಿಗೆ ಅನ್ವಯಿಸುತ್ತೆ ಅಂತ ಎಂಬಿ ಪಾಟೀಲ್ರು ಹೇಳಿದ್ದಾರೆ. ನಿಜಕ್ಕೂ ಎಲ್ಲ ರಾಜಕಾರಣಿಗಳಿಗೆ ಈಗ ಮಾದರಿಯಾಗಿದ್ದಾರೆ ಎಂಬಿ ಪಾಟೀಲ್ರು. ಯಾಕೆಂದ್ರೆ ಈ ಒಂದು ಕೊರೋನಾದ ಸಂದರ್ಭದಲ್ಲಿ ಎಲ್ಲರೂ ಯಾವ ರೀತಿಯಾಗಿ ಈಗ ಆ ಒಂದು ಸಮಸ್ಯೆಗಳನ್ನ ಸಾಲ್ವ್ ಮಾಡಬೇಕು ಅಂತ ಬರೀ ಮಾತನಾಡಿದ್ದು ಬಿಟ್ರೆ ಅದಕ್ಕೆ ಪರಿಹಾರವಂತ ನಿಟ್ಟಿನಲ್ಲಿ ಏನು ಕೂಡ ಮಾಡಲಿಲ್ಲ. ಆದ್ರೆ ಎಂಬಿ ಪಾಟೀಲ್ರು ಅವ್ರಿಗೆಲ್ರಿಗೂ ಕೂಡ ಮಾದರಿಯಾಗಿದ್ದಾರೆ. ಸರ್ಕಾರಿ ದರ 10,000 ಇದ್ರೆ ಬಿಎಲ್ಡಿನಲ್ಲಿ ಬರೀ 3,000 ರೂಪಾಯಿಯನ್ನ ಪಡೆಯಲಾಗ್ತದೆ. ಸರ್ಕಾರಿ ದರಕ್ಕಿಂತ ಕಡಿಮೆ ಪಡ್ಕೊಳ್ತಾ ಇದ್ದಾರೆ. ಸರ್ಕಾರ ಫಿಕ್ಸ್ ಮಾಡಿರುವಂತ ದರಕ್ಕಿಂತ ಆಕ್ಸಿಜನ್ ರಹಿತ ಬೆಡ್ಗೆ, ಅದು ಐಸಿಯುನಲ್ಲಿ ವೆಂಟಿಲೇಟರ್ಗೆ ಸರ್ಕಾರದ ದರ ಖಾಸಗಿ ಆಸ್ಪತ್ರೆಗಳಲ್ಲಿ 25,000 ರೂಪಾಯಿಯನ್ನ ಫಿಕ್ಸ್ ಮಾಡಲಾಗಿದೆ. ಆದರೆ ಬಿಎಲ್ಇಡಿನಲ್ಲಿ 8,000 ರೂಪಾಯಿಯನ್ನ ಪಡೆಯಲಾಗ್ತಾ ಇರುವಂಥದ್ದು ಬಿಎಲ್ಡಿಇ, ಅದು ಅಲ್ಲಿ 8,000 ರೂಪಾಯಿಯನ್ನ ಪಡಿತಾ ಇದ್ದಾರೆ. ಸರ್ಕಾರಿ ದರ 25,000 ಇದ್ರು ಅದಕ್ಕೆ ಮುಕ್ಕಾಲ್ ಭಾಗ ಕಡಿಮೆಯನ್ನ ತಗೊಳ್ತಾ ಇರುವಂಥದ್ದು. ಇನ್ನು ಆಕ್ಸಿಜನ್ ಸಹಿತ ಬೆಡ್ ಅದಕ್ಕೆ ಸರ್ಕಾರ ಫಿಕ್ಸ್ ಮಾಡಿರುವಂತ ದರ 12,000. ಇನ್ನು ಬಿಎಲ್ಡಿಇಯಲ್ಲಿ ಅಂದ್ರೆ ಎಂಬಿ ಪಾಟೀಲ್ ಅವರ ಆ ಒಂದು ಆಸ್ಪತ್ರೆಯಲ್ಲಿ 5,000 ಮಾತ್ರ ಪಡೆದುಕೊಳ್ಳಲಾಗ್ತಾ ಇದೆ. ನಿಜಕ್ಕೂ ಎಂಬಿ ಪಾಟೀಲ್ರಿಗೆ ಹ್ಯಾಟ್ಸ್ ಆಫ್ ಅನ್ನು ಹೇಳಲೇಬೇಕು ಈ ಒಂದು ವಿಚಾರದಲ್ಲಿ. ಇದು ನಿಜಕ್ಕೂ ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡಬೇಕಾದಂಥ ವಿಚಾರನೇ. ಯಾಕೆಂದ್ರೆ ಸಾಕಷ್ಟು ರಾಜಕಾರಣಿಗಳ ಒಂದು ಆಸ್ಪತ್ರೆಗಳಿದ್ದಾವೆ, ಮೆಡಿಕಲ್ ಕಾಲೇಜ್ಗಳಿದ್ದಾವೆ, ಅವ್ರು ಯಾರೂ ಕೂಡ ಇದುವರೆಗೆ ಒಂದೇ ಒಂದು ರೂಪಾಯಿ ಬಿಡುಗಾಸನ್ನು ಕೂಡ ಕಡಿಮೆ ಮಾಡಿರಲಿಲ್ಲ. ಅವರೆಲ್ಲರಿಗೂ ಕೂಡ ಮಾದರಿಯಾಗುವ ರೀತಿಯಲ್ಲಿ ಎಂಬಿ ಪಾಟೀಲ್ರು ನಡ್ಕೊಂಡಿದ್ದಾರೆ.
ಬಿಎಲ್ಡಿಇ ಸಂಸ್ಥೆಯಲ್ಲಿ ಚಿಕಿತ್ಸಾ ದರವನ್ನು ಕಡಿಮೆ ಮಾಡಲಾಗಿದೆ. ಸರ್ಕಾರದ ದರಕ್ಕಿಂತ ಕಡಿಮೆ ದರವನ್ನು ನಿಗದಿ ಮಾಡಿದ್ದೇವೆ, ಜನರ ಸೇವೆಗಾಗಿ ಈ ನಿರ್ಧಾರವನ್ನು ಕೈಗೊಂಡಿದ್ದೇವೆ ಅಂತ ಮಾಜಿ ಸಚಿವ ಎಂ ಬಿ ಪಾಟೀಲ್ರು ಹೇಳಿದ್ದಾರೆ. ರಾಜಕಾರಣಿಗಳು ಇರೋದೇ ಜನಸೇವೆಗೋಸ್ಕರ, ಆದರೆ ಆ ರೀತಿಯಾಗಿ ಯಾರು ಕೂಡ ಪಾಲನೆ ಮಾಡ್ತಿಲ್ಲ. ಬಟ್ ಈ ಕೊರೋನಾದಂಥ ಸಂಕಷ್ಟದ ಸಮಯದಲ್ಲಿ ಎಂ ಬಿ ಪಾಟೀಲ್ ಅವರು ಕೈಗೊಂಡಿರುವಂಥ ನಿರ್ಧಾರ ನಿಜಕ್ಕೂ ಕೂಡ ಪ್ರಶಂಸನೀಯ. ವಿಜಯಪುರದ ಜನರ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ, ಏಕೆಂದರೆ ಇಂತಹ ಶಾಸಕರನ್ನು ಪಡೆದಂಥ ನೀವೇ ಧನ್ಯರು. ಇಂಥ ಒಂದು ಸಂಕಷ್ಟದ ಸಮಯದಲ್ಲಿ ಈ ರೀತಿಯಾಗಿ ಸ್ಪಂದಿಸಬೇಕಾಗಿರುವಂಥ ರಾಜಕಾರಣಿಗಳೇ ಬೇಕಾಗಿರುವಂಥದ್ದು ನಮ್ಮ ರಾಜ್ಯದಲ್ಲಿ. ಬಡ ಜನರ ಚಿಕಿತ್ಸೆಗೆ ತೊಂದರೆ ಆಗಬಾರ್ದು, 250 ಬೆಡ್ಗಳ ವ್ಯವಸ್ಥೆಯನ್ನು 500 ಬೆಡ್ಗಳಿಗೆ ಏರಿಸಲಾಗಿದೆ. 300 ಆಕ್ಸಿಜನ್ ಬೆಡ್ಡು, 200 ಐಸೋಲೇಷನ್ ಬೆಡ್ಗಳಿದ್ದಾವೆ ನಮ್ಮಲ್ಲಿ. ಈ ಸಂದರ್ಭದಲ್ಲಿ ಹಣ ಮಾಡೋದು ಸರಿಯಲ್ಲ, ಮಾನವೀಯತೆ ಉದ್ದೇಶದಿಂದ ಈ ಕೆಲಸವನ್ನು ಮಾಡಿದ್ದೇವೆ ಅಂತ ವಿಜಯಪುರದಲ್ಲಿ ಮಾಜಿ ಸಚಿವ ಹಾಲಿ ಶಾಸಕ ಎಂ ಬಿ ಪಾಟೀಲ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋವಿಡ್ ಆ ಸಂದರ್ಭದಲ್ಲೂ ಕೂಡ ನಾವು ಸರ್ಕಾರ ಏನು ನಿಗದಿಪಡಿಸಿತ್ತು ಅಷ್ಟನ್ನೇ ಮಾತ್ರ ಇವತ್ತೊಂದು ದಿವಸ ನಾವು ತೆಗೆದುಕೊಳ್ತಾ ಇದ್ವಿ. ಎಲ್ಲಿನೂ ಕೂಡ ಬೇರೆ ಕೆಲವೊಂದು ಆಸ್ಪತ್ರೆಗಳ ಥರ ಎಲ್ಲರೂ ಅನ್ನೋದಲ್ಲ, ಕೆಲವೊಂದು ಆಸ್ಪತ್ರೆ ಥರ ನಾವು ಯಾವಾಗಲೂ ಕೂಡ ಹೆಚ್ಚಿಗೆ ಚಾರ್ಜ್ ಮಾಡೋದಾಗಲಿ ಏನು ಮಾಡಿಲ್ಲ. ತದನಂತರ ಒಂದು ಸಂದರ್ಭದಲ್ಲಿ ನಮ್ಗೆ ಅನಿಸ್ತು ಇದನ್ನು ಕೂಡ ಭಾಳ ಇದಾಗ್ತದೆ ಅಂಥೇಳಿ ಪ್ರಥಮ ಬಾರಿ ನಾನೇ 50% ರೇಟ್ಸ್ ಚಾರ್ಜಸ್ಸನ್ನು ಇಳಿಸಿದೆ ಅವಾಗ. ಈಗ ಮತ್ತೆ ಈ ಕೊರೋನಾ ಇದು ಬಂದಮೇಲೆ ಈಗಾಗಲೇ ನಮ್ಮ ಹಾಸ್ಪಿಟಲಲ್ಲಿ 200-250 ಬೆಡ್ಸ್ ಇದ್ದಾವೆ. ನಾನು ಮೊನ್ನೆ ಇನ್ಸ್ಟ್ರಕ್ಷನ್ ಮೀಟಿಂಗ್ ಮಾಡಿ 250 ಬೆಡ್ ಇದ್ದದನ್ನು 500 ಬೆಡ್ ಮಾಡಿದ್ದೀವಿ. ಅದರಲ್ಲಿ 300 ಬೆಡ್ಗೆ ಆಕ್ಸಿಜನ್ ಇದ್ದಾವೆ, 300 ಬೆಡ್ಗೆ ಆಕ್ಸಿಜನ್ ಅವೈಲೇಬಿಲಿಟಿ ಇದೆ. ಇನ್ನು 200 ಬೆಡ್ಡು ಐಸೋಲೇಷನ್ ಇದಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಮತ್ತು ಸರ್ಕಾರ ನಿಗದಿಪಡಿಸಿದೆ 10,000 ಒಂದು ವಾರ್ಡಿಗೆ ಒಂದು 1,000 ಫಿಕ್ಸ್ ಮಾಡಿದ್ದಾರೆ. ನಾವು ಅದನ್ನು 3,000ಗೆ ಇದು ಮಾಡಿದ್ವಿ, 70% ಕಡಿಮೆ ಮಾಡಿದ್ದೀವಿ. ಆಕ್ಸಿಜನ್ ಬೆಡ್ಗೆ ಅವರು 12,000 ಮಾಡಿದ್ದಾರೆ, ನಾವು ಅದನ್ನು 5,000 ಮಾಡಿದ್ದೀವಿ. ICUದಲ್ಲಿ ಅವರು 25,000 ಮಾಡಿದ್ದಾರೆ, ನಾವು 8,000 ಮಾಡಿದ್ದೀವಿ. ಸೊ ಹೀಗಾಗಿ ಇದನ್ನು ಕೂಡ ಕೆಲವು ಪೇಷಂಟ್ಸ್ಗೆ ಜಾಸ್ತಿ ಅನಿಸ್ತದೆ. ಹೋದ ಸಲ ನಾವು ಇದಾದಾಗ ಎಷ್ಟೋ ಜನಕ್ಕೆ ನಮ್ಮ ಕಡೆ ದುಡ್ಡಿಲ್ಲ, ನಮ್ಮ ಕಡೆ ಇದು ಇಲ್ಲ ಅಂತೇಳಿ ಪಾಪ ಸರ್ಕಾರಿ ರೇಟ್ ಪ್ರಕಾರ ಕೊಟ್ಟರೆ 4-5 ಲಕ್ಷ ಒಂದು ಸಾವಿರ ಬಿಲ್ಸ್ ಆಗಿದಂಥ ಉದಾಹರಣೆಗಳಿದಾವೆ. ಇದು ನಾವು ಇತರಿಗೇನು ಮಾದರಿಯಾಗಿದ್ದೀರಿ, ಶ್ಲಾಘನೀಯ ಪ್ರಶ್ನೆ ಬರೋದಲ್ಲ. ಇದು ನಮ್ಮ ಕರ್ತವ್ಯ, ನಮ್ಮ ಹಿರಿಯರು ಇವತ್ತು ಅಕ್ಕಟ್ಟಿಯವರು, ಭದ್ರಾಶಿಯವರುಗಳು, ನಮ್ಮ ತಂದಿರೋಂಥ ಬಿ ಎಂ ಪಾಟೀಲ್ರು, ಇವರು ಈ ಆಸ್ಪತ್ರೆ ಈ ಜಿಲ್ಲೆ ಜನತೆಯ ಸೇವ್ ಮಾಡಬೇಕು, ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಸೇವ್ ಮಾಡಬೇಕು ಅಂತೇಳಿ ಈ ಸಂಸ್ಥೆ ಪ್ರಾರಂಭ ಮಾಡಿದಲ್ಲ. ಹೀಗಾಗಿ ಈ ಸಂದರ್ಭದಲ್ಲಿ ಇದು ಹಣ ಮಾಡೋ ಕೆಲಸ ಅಲ್ಲ. ಈ ಸಲ ಇಂಥ ಸಂದರ್ಭದಲ್ಲಿ ನಾವು ಜನರ ನೆರವಿಗೆ ಬರಬೇಕು, ಮಾನವೀಯತೆಯನ್ನು ಮರಿಬೇಕು. ಅದಂತಾರಲ್ಲ ಜಸ್ಟ್ ಬೀಯಿಂಗ್ ಹ್ಯೂಮನ್, ಮನುಷ್ಯತ್ವವನ್ನು ಪ್ರದರ್ಶನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದೀವಿ. ಇದರಲ್ಲೇನು ದೊಡ್ಡ ವಿಚಾರ ಇಲ್ಲ. ಬೆಳಗ್ಗೆ ಆರೋಗ್ಯ ಸಚಿವರು ಸುದ್ದಿಗೋಷ್ಠಿ ಮಾಡುವಾಗ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಸ್ವಾಭಾವಿಕವಾಗಿ ನೋಡಿ, ಅವ್ರಿಗೆ ಸರ್ಕಾರನೇ ಒಂದು ಸಾವಿರ ಟ್ರಸ್ಟ್ಲಿಂದ ಫಿಕ್ಸ್ ಮಾಡಿದ್ದಿರ್ತದೆ. ಸರ್ಕಾರ ಫಿಕ್ಸ್ ಮಾಡಿದ್ದಕ್ಕಿಂತ ನಾವು ಕಡಿಮೆ ಮಾಡಿದ್ದೀವಿ. ಮತ್ತು ಇದು ಒಂದು ಜಿಲ್ಲೆಯಲ್ಲಿ ಒಂದು ದಿವಸ ಬಹುಶಃ 500 ಬೆಡ್ಸು, ಅದರಲ್ಲಿ 300 ಬೆಡ್ಸು ಒಂದು ದಿವಸ ನಾವು ಆಕ್ಸಿಜನ್ ಇದನ್ನು ಒದಗಿಸ್ಕೊಳ್ತಾ ಇದ್ದೀವಿ. ICU ಎಲ್ಲ ಫೆಸಿಲಿಟೀಸ್, ರೆಮ್ಡಿಸಿವರು ಎಲ್ಲವನ್ನು ಕೂಡ ಇದು ಮಾಡಿದ್ದೀವಿ. ಎಂಥ ಮಾದರಿ ನಾಯಕ ನೋಡಿ, ಮನುಷ್ಯತ್ವದ ವಿಚಾರದ ಬಗ್ಗೆನೂ ಕೂಡ ಮಾತನಾಡ್ತಾರೆ. ಇಂಥದ ಸಂದರ್ಭದಲ್ಲಿ ಜನರ ಜೀವ ಮುಖ್ಯ, ಜನರಿಗೆ ಸೇವೆ ಮಾಡುವಂಥ ಒಂದು ಸಕಾಲ ಈಗ ಒದಗಿ ಬಂದಿದೆ. ಸೊ ಹೀಗಾಗಿ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಅಷ್ಟೇ. ಇದು ಮಾದರಿ ಕೆಲಸ ಅದು ಇದು ಅಂತೇನಲ್ಲ ಅಂತ. ನಿಜಕ್ಕೂ ಎಂ ಬಿ ಪಾಟೀಲ್ರು ಮಾಡಿರುವಂಥ ಕೆಲಸ ಪ್ರತಿಯೊಬ್ಬರೂ ಕೂಡ, ಅಂದರೆ ಯಾರ್ಯಾರು ಆಸ್ಪತ್ರೆಗಳನ್ನು ಇಟ್ಕೊಂಡಿದ್ರಲ್ಲ ಅವ್ರು ಅನುಸರಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ಬರೀ ಹಣ ಮಾಡೋದೇ ಉದ್ದೇಶ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರು. ಇನ್ನು ಈ ಬಗ್ಗೆ ಆರೋಗ್ಯ ಸಚಿವ ಸುಧಾಕರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟರು. ಏನು ಮಾತನಾಡೋದು ನೋಡೋಣ. ವಿಜಯಪುರದಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ರವರು ಅವರು ನಡೆಸ್ತಾ ಇರತಕ್ಕಂಥ ಸಂಸ್ಥೆಯಲ್ಲಿ ನಾವು 10,000 ನಿಗದಿ ಮಾಡಿದ್ರು ನಮ್ಮ ಸಷ್ಟಿಂದ ಕೊಡಲಿಕ್ಕೆ. ಅವರೇ ವಾಲಂಟಿಯರ್ ಆಗಿ ಸ್ವಯಂ ಪ್ರೇರಿತರಾಗಿ ಇಂಥ ಸಂದರ್ಭದಲ್ಲಿ 10,000 ಬೇಡ, ನಾನು ಕೇವಲ 3,000 ಒಂದು ಆಸ್ಕೆಗೆ ತೆಗೆದುಕೊಳ್ತೀನಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ICU ವೆಂಟಿಲೇಟರ್ ಎಲ್ಲವನ್ನು ಕೂಡ ದ್ವಿಗುಣಗೊಳಿಸಿದ್ದಾರೆ. ನಿನ್ನೆ ಒಂದೇ ದಿವಸ ಇಡೀ ವಿಜಯಪುರ ಜಿಲ್ಲೆಗೆ ಅದು ಸಂಜೀವಿನಿ ಆಗುವಂತಹ ಒಂದು ಆಸ್ಪತ್ರೆಯಾಗಿ BLDE ವೈದ್ಯಕೀಯ ಕಾಲೇಜು ಕಾರ್ಯನಿರ್ವಹಿಸ್ತಾ ಇದೆ. ಇವತ್ತು ಟರ್ಷರಿ ಹಾಸ್ಪಿಟಲ್ಸ್ ಆಗಿ ಇವತ್ತು
ವೈದ್ಯಕೀಯ ಕಾಲೇಜುಗಳು ನಿರ್ವಹಿಸ್ತಾ ಇದೆ. ಬಹಳ ವಿಶೇಷವಾದಂತಹ ಪರಿಸ್ಥಿತಿಯಲ್ಲಿ ಈ ವೈದ್ಯಕೀಯ ಕಾಲೇಜುಗಳು ಇವತ್ತು ನಮಗೆಲ್ಲ ಕೂಡ ಆರೋಗ್ಯ ಸಂಜೀವನಿಗಳಾಗಿ ಕೆಲಸವನ್ನು ನಿರ್ವಹಿಸಬೇಕಾಗಿದೆ. ಇವತ್ತು ಟರ್ಷರಿ ಆಸ್ಪತ್ರೆ ಅಂತ ನಾವೇನು ಕರಿತೀವಿ, ಸಂಪೂರ್ಣವಾಗಿ ಬಹುಪಾಲು ನೀವು ಕೋವಿಡ್ನ ನಿರ್ವಹಣೆಯಲ್ಲಿ ಮುಂಚೂಣಿಯಲ್ಲಿ ನಿಲ್ಲಬೇಕು ಅಂತೇಳಿ. ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಂದ್ರೆ KSRP ಇಲಾಖೆಯಲ್ಲಿ ಕೊರೋನಾ ಅಬ್ಬರ. 20 KSRP ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ನಾಲ್ವರು ಆಸ್ಪತ್ರೆಯಲ್ಲಿ ಅಂದ್ರೆ ಟ್ರೀಟ್ಮೆಂಟ್ ಅನ್ನ ಪಡ್ಕೊಡ್ತಿದ್ದಾರೆ, ಇನ್ನು ಉಳಿದಂತವರು ಹೋಮ್ ಐಸೋಲೇಷನ್ ಆಗಿದ್ದಾರೆ. ಕೇರಳ ಚುನಾವಣೆ ಡ್ಯೂಟಿಗೆ ಹೋಗಿದ್ರು ಕೆಲವು ಸಿಬ್ಬಂದಿ, ಕೆಲವರು ಬೇರೆ ಬೇರೆ ಕಡೆ ಭದ್ರತೆಗೆ ಅಂತ ನಿಯೋಜನೆ ಆಗಿದ್ರು. 55 ವರ್ಷ ಮೇಲ್ಪಟ್ಟ ಸಿಬ್ಬಂದಿಗೆ ಆಫೀಸ್ ಕೆಲಸಕ್ಕೆ ಹಾಕಲಾಗಿದೆ. ಈಗ 55 ವರ್ಷ ಮೇಲ್ಪಟ್ಟಂತ ಸಿಬ್ಬಂದಿಗೆ ಆಫೀಸ್ನಲ್ಲೇ ಕೆಲಸ, ಅವರು ಹೊರಗಡೆ ಡ್ಯೂಟಿಗೆ ಹೋಗಂಗಿಲ್ಲ. ಒಳ್ಳೆ ನಿರ್ಧಾರ ಇದು, ಯಾಕೆಂದ್ರೆ 50 ವರ್ಷ ಮೇಲ್ಪಟ್ಟಂತವರಿಗೆ ಬೇಗ ಕೊರೋನಾ ಅಟ್ಯಾಕ್ ಆಗ್ಬಿಡುತ್ತೆ ಅನ್ನುವಂಥದ್ರ ಬಗ್ಗೆ ನಾವು ಫಸ್ಟಿಂದಲೂ ಕೂಡ ಹೇಳ್ತಾ ಇದ್ವಿ. ಕೊರೋನಾ ಆರಂಭ ಆದಾಗಿನಿಂದಲೂ ಕೂಡ ಮೊದಲ ಅಲೆಯ ಸಂದರ್ಭದಲ್ಲೂ ಕೂಡ ಈ ರೀತಿಯಾಗಿ ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು. ಸಾಕಷ್ಟು ಇಲಾಖೆಗಳು ಈ ರೀತಿಯಾಗಿ ನಿರ್ಧಾರವನ್ನು ಕೈಗೊಂಡಿದ್ವು. ಪೊಲೀಸ್ ಇಲಾಖೆನೂ ಕೂಡ ಕೈಗೊಂಡಿತ್ತು. ಎರಡನೇ ಅಲೆಯ ಸಂದರ್ಭದಲ್ಲೂ ಕೂಡ ಅದೇ ರೀತಿಯಾದಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಹೊರಗಡೆ ಕೆಲಸಕ್ಕೆ ನಿಯೋಜನೆ ಮಾಡದಂತೆ ಗಾಲರಿ ಸೂಚನೆಯನ್ನು ಕೂಡ ನೀಡಲಾಗಿದೆ. ಬೆಟಾಲಿಯನ್ ಕ್ಯಾಂಪಸ್ಗಳಲ್ಲೇ ಡ್ಯೂಟಿಗೆ ಸೂಚನೆಯನ್ನು ನೀಡಲಾಗಿದೆ. 55 ವರ್ಷ ಮೇಲ್ಪಟ್ಟಂಥವರಿಗೆ ಅಲೋಕ್ ಕುಮಾರ್ ಅವರು ಸೂಚನೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ, ಯಾಕೆಂದರೆ ಅವರೇ ಅದಕ್ಕೆ ಮುಖ್ಯಸ್ಥರು. ಸೊ ಹೀಗಾಗಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಜನ ಕೇರಳ ಚುನಾವಣೆಗೆ ಹೋಗಿದ್ರು, KSRPಯನ್ನು ಅಲ್ಲಿಗೂ ಕೂಡ ನಿಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಕೊರೋನಾ ಪಾಸಿಟಿವ್ ಆಗಿದೆ, ಯಾಕೆಂದರೆ ಕೇರಳದಲ್ಲಿ ಆ ಟೈಮಲ್ಲಿ ಚುನಾವಣೆ ನಡೀತಾ ಇತ್ತಲ್ಲ, ಆ ಟೈಮ್ನಲ್ಲಿ ತುಂಬ ಕೊರೋನಾ ಪ್ರಕರಣಗಳಿದ್ವು. 8,000, 7,000 ಈ ರೀತಿಯಾಗಿ ದಿನನಿತ್ಯ ಪ್ರಕರಣಗಳು ವರದಿ ಆಗ್ತಾ ಇದ್ವು. ಆ ಸಂದರ್ಭದಲ್ಲಿ ಮತ್ತೊಂದು ಕಡೆ ಚುನಾವಣಾ ರ್ಯಾಲಿಗಳು 1,000 ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ನಿಯಂತ್ರಣ ಮಾಡುವಂಥ ಸಂದರ್ಭದಲ್ಲಿ ಯಾರಿಂದ ಬಂದಿರುತ್ತೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ 20 ಜನಕ್ಕೆ ಬಂದಿದೆ KSRP ಇಲಾಖೆಯಲ್ಲಿ. ಅದರಲ್ಲಿ ಒಂದು 4 ಜನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡೆದುಕೊಳ್ತಾ ಇದ್ದಾರೆ. 4 ಜನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ ಅಂದರೆ ಸಿಂಪ್ಟಮ್ಸ್ ಇರುವಂಥ ಹಿನ್ನೆಲೆಯಲ್ಲಿ 4 ಜನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ. ಉಳಿದಂಥ 16 ಜನ ಅವರು ಹೋಮಲ್ಲಿ ಅಂದರೆ ಮನೆಯಲ್ಲೇ ಐಸೋಲೇಷನ್ ಆಗಿ ಅಲ್ಲೇ ಟ್ರೀಟ್ಮೆಂಟ್ ಪಡ್ಕೊಳ್ತಿದ್ದಾರೆ. ನಮ್ಮ KSRPಲಿ ಆದರೆ ನಾವು ಈಗ 97% ಅವರು ಲಸಿಕೆ ಅವರು ತಗೊಂಡಿದ್ದಾರೆ. ಅವರಿಗೆ ಮತ್ತೆ ಮಾತ್ರ 300 ಜನ ಅವರು ತಗೊಂಡಿಲ್ಲ, ಯಾಕೆಂದ್ರೆ ಅವರಿಗೆ ಬೇರೆ ಬೇರೆ ಒಂದು ಮೆಡಿಕಲ್ ಅಡ್ವೈಸ್ ಸಲುವಾಗಿ ನಾವು ಅವರಿಗೆ ಅವರು ತಗೊಂಡಿಲ್ಲ, ಆದರೆ ಬೇರೆ ಜನ ತಗೊಂಡಿಲ್ಲ. ಅದಕ್ಕಾಗಿ ನಮ್ಮ ಕಡೆ ಪಾಸಿಟಿವಿಟಿದು ಪ್ರಮಾಣ ಆಗಲಿ ಮತ್ತು ಸುದಯದಿಂದ ಯಾವುದು ಸಾವು ಈಗ ಇದಕ್ಕೆ ಆಗ್ತಿದ್ದು ನಮಗೆ ಆಗಿಲ್ಲ. ನಮ್ಮವರು 19 ಕಂಪನಿಯನ್ನು ಕೇರಳ ರಾಜಕೀಯ ಅವರು ಹೋಗಿದ್ರು ಚುನಾವ್ ಕಟ್ಟಕ್ಕೆ, ಅಲ್ಲಿ ಹೋದಾಗ 8 ಜನಕ್ಕೆ ಸೋಂಕು ಆಯಿತು. ಒಬ್ಬರು ಅಸಿಸ್ಟೆಂಟ್ ಕಮಾಂಡೆಂಟ್ ರಾಜು ಲಂಗೂಟಿ ಸೇರಿ ಅವರು ಮ್ಯಾಂಗ್ಳೂರ್ ಬಟಾಲಿಯನ್ ಕಮಾಂಡೆಂಟ್ ಇದ್ದಾರೆ, 8 ಜನಕ್ಕೆ ಅಲ್ಲಿ ಆಗಿತ್ತು. ಮತ್ತೆ ಈಗ ನಮ್ಮ ಪ್ರಕಾರ ಒಟ್ಟಾರೆ 20 ಜನಕ್ಕೆ ಇದು ಸೋಂಕು ಆಗಿದೆ. ಅದು 20 ಜನ ಒಳಗಡೆ ಮಾತ್ರ 4 ಜನ ಹಾಸ್ಪಿಟಲ್ನಲ್ಲಿ ಈಗ ಅಡ್ಮಿಟ್ ಇದ್ದಾರೆ, ಬೇರೆ ಜನ ಅವರು ಹೋಮ್ ಐಸೋಲೇಷನ್ ಇದ್ದಾರೆ. ಮತ್ತೆ ನಾವು ಈಗ ಬೇರೆ ಬೇರೆ ಯಾವ್ಯಾವುದು ಒಂದು ಪ್ರಿಕಾಷನರಿ ಮೇಜರ್ಸ್ ತಗೊಳ್ಬೇಕಾಗಿತ್ತು. ಈಗ 55 ವರ್ಷಕ್ಕಿಂತ ಜಾಸ್ತಿ ಏನು ಯಾರಿಗೆ ವಯಸ್ಸು ಇದೆ ಅವರಿಗೆ ನಾವು ಯಾರು ಹೊರಗಡೆ ಹೋಗಬಾರ್ದು, ಹೊರ ಕರ್ತವ್ಯಕ್ಕೆ ನೇಮಕ ಅವ್ರಿಗೆ ಮಾಡ್ತಾ ಇಲ್ಲ. ಅವ್ರ ಹೆಡ್ ಕ್ವಾರ್ಟರ್ ಇರಬೇಕು, ಹೆಡ್ ಕ್ವಾರ್ಟರ್ ಪ್ರಮೈಸಲ್ಲಿ ಕೆಲಸ ಮಾಡಬೇಕು, ಅದನ್ನು ಬಿಟ್ಟು ಬೇರೆ ಕಡೆ ಹೋಗ್ತಕ್ಕದ್ದಲ್ಲ. ಅದೇ ರೀತಿ ಪ್ಲಾಟೂನ್ ಡ್ಯೂಟಿಗೆ ಯಾರು ಹೋಗ್ತಾ ಇದ್ದಾರೆ ಅವ್ರಿಗೆ ಕೂಡ ಅವರು ಮಾಸ್ಕ್ ಆಗಲಿ, ವೈಜರ್ ಆಗಲಿ, ಸ್ಯಾನಿಟೈಸರ್ ಆಗಲಿ, ಇದು ಎಲ್ಲ ಮತ್ತೆ ವೆಹಿಕಲ್ ಫ್ಯೂಮಿಗೇಷನ್ ವ್ಯವಸ್ಥೆ ಆಗಲಿ, ಇದೆಲ್ಲ ನಾವು ಹೇಳಿದ್ರಿಗೆ ಕಡ್ಡಾಯವಾಗಿ ಸ್ವಲ್ಪ ನಾವು ನೋಡ್ಕೊಳ್ಬೇಕು. ಮತ್ತೆ ಅವರು ಎಲ್ಲಿ ವಸ್ತಿ ಮಾಡ್ತಾರೆ, ಎಲ್ಲಿ ಊಟ ಮಾಡ್ತಾರೆ, ಅದು ಸ್ವಲ್ಪ ಕ್ಲೀನಿನೆಸ್ ನಾವು ಮೇಂಟೈನ್ ಮಾಡಬೇಕು. ಇದು ಎಲ್ಲ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ ಬೆಡ್ ಸಮಸ್ಯೆ. ಈ ಒಂದು ಕೊರತೆಯ ಹಿನ್ನೆಲೆಯಲ್ಲಿ ಬೆಡ್ ನೀಡದಂತ 66 ಆಸ್ಪತ್ರೆಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ. BBMP ಕಮಿಷನರ್ ಗೌರವ್ ಗುಪ್ತಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 66 ಆಸ್ಪತ್ರೆಗಳು ನಾವು ಕೇಳಿದಷ್ಟು ಬೆಡ್ ಅನ್ನ ಕೊಟ್ಟಿಲ್ಲ, ಸೊ ಹೀಗಾಗಿ ನೋಟಿಸ್ ಅನ್ನ ನೀಡಿದ್ದೇವೆ ಅಂತ ಹೇಳಿದ್ದಾರೆ. ಪ್ರತ್ಯೇಕ ತಾತ್ಕಾಲಿಕ ಆಸ್ಪತ್ರೆ ನಿರ್ಮಾಣಕ್ಕೆ ತೀರ್ಮಾನವನ್ನು ಕೂಡ ಮಾಡಲಾಗಿದೆ. 1,000 ಬೆಡ್ಗಳ ತಾತ್ಕಾಲಿಕ ICU ಆಸ್ಪತ್ರೆಯನ್ನ ತೆರೀತಾರಂತೆ. ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕೊಟ್ಟಿದೆ BBMP. 2 ದಿನಗಳಲ್ಲಿ ಖಾಸಗಿಯವರಿಂದ ಬೆಡ್ ಅನ್ನ ಪಡಿತೇವೆ. ಇಂದಿನಿಂದ 12 ಕೋವಿಡ್ ಕೇರ್ ಸೆಂಟರ್ ಅನ್ನ ಪ್ರಾರಂಭವನ್ನ ಮಾಡಲಾಗ್ತಾ ಇದೆ. ಹೋಟೆಲ್ಗಳನ್ನು ಕೋವಿಡ್ ಕೇರ್ ಸೆಂಟರ್ಗಳಾಗಿಸ್ಲಿಕ್ಕೂ ಕೂಡ ಚಿಂತನೆಯನ್ನ ಮಾಡಲಾಗಿದೆ. 66 ಆಸ್ಪತ್ರೆಗಳಿಗೆ ನೋಟಿಸ್ ಕೊಟ್ಟಿದ್ದಾರಲ್ಲ, ಕ್ರಮ ಅಂತೂ ಏನು ತಗೊಳ್ಳುವಂಥದ್ದು ಡೌಟು. ಯಾಕೆಂದ್ರೆ ಈಗ ಪ್ರತಿ ಒಂದು ಆಸ್ಪತ್ರೆನೂ ಇಂಪಾರ್ಟೆಂಟ್, ಪ್ರತಿ ಒಂದು ಬೆಡ್ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ವಾರ್ನಂತೂ ಮಾಡ್ತಾರೆ.
ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಕೋವಿಡ್ ಲಸಿಕೆ ಪಡೆಯುವಂತಹ ಹಕ್ಕಿದೆ ಎಂಬ ಸಂಜೀವಿನಿ ಅಭಿಯಾನ ಶುರುವಾಗಿದೆ. ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದೆ. ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದರೆ ಮಾತ್ರ ನಾವೆಲ್ಲ ಗೆಲ್ಲಬಹುದಾಗಿದೆ. ದೇಶದಲ್ಲಿ ಯಾರೂ ಕೂಡ ಸುರಕ್ಷಿತರಲ್ಲ, ಎಲ್ಲರೂ ಸುರಕ್ಷಿತರಾಗುವವರಿಗೆ ಎಂಬ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನು ನಡೆಸಲಾಗ್ತಾ ಇದೆ. ಕೋವಿಡ್ ತಡೆಗೆ ಮುಂದುವರೆದಿದೆ ಲಸಿಕೆ ಅಭಿಯಾನ. ಹಂತ ಹಂತವಾಗಿ ಜನರಿಗೆ ಕೋವಿಡ್ ಲಸಿಕೆಯನ್ನು ನೀಡಲಾಗ್ತಾ ಇದೆ. ಭಾರತದಲ್ಲಿ ಕೋವ್ಯಾಕ್ಸಿನ್, ಕೋವಿಶೀಲ್ಡ್ ಲಸಿಕೆಯನ್ನು ನೀಡಲಾಗ್ತಾ ಇದೆ. ಕೋವ್ಯಾಕ್ಸಿನ್ 78% ಎಫೆಕ್ಟಿವ್ ಆಗಿದೆ ಅಂತ ಲಸಿಕಾ ಉತ್ಪಾದನಾ ಕಂಪನಿ ಭಾರತ್ ಬಯೋಟೆಕ್ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತಾ ಇದೆ ಕೋವ್ಯಾಕ್ಸಿನ್. ನಾ ಆಸ್ಪತ್ರೆಗೆ ದಾಖಲಾಗಬೇಕಾದಂಥ ಸಾಧ್ಯತೆ 100% ಕಡಿಮೆ ಅಂತ ಹೇಳಿದೆ. ನಾ ಸಾರ್ಸ್ ಕೋವ್2 ವಿರುದ್ಧ ಕೋವ್ಯಾಕ್ಸಿನ್ ಪರಿಣಾಮಕಾರಿಯಾಗಿದೆ, ಹಾಗಾಗಿ ಅತ್ಯಂತ ಸುರಕ್ಷಿತ ಲಸಿಕೆ ಅಂತ ಸಾಬೀತಾಗಿದೆ. ಇನ್ನು ಲಸಿಕೆ ಪಡೆದರೂ 0.4% ಮಂದಿಯಲ್ಲಿ ಮಾತ್ರ ಸೋಂಕು ಕಾಣಿಸಿಕೊಂಡಿದೆ. ಕೇಂದ್ರ ಸರ್ಕಾರದಿಂದ ಲಸಿಕೆ ಊಹಾಪೋಹಗಳಿಗೆ ಸ್ಪಷ್ಟನೆಯನ್ನು ನೀಡಲಾಗಿದೆ.